ಎಲ್ಲಿಗೆ ಹೋಗ್ತಿದ್ಯಾ ಮಾನ್ಯತ? ಏನಿದು ಚೆ, ಯಾವತ್ತೂ ನಿನ್ನನ್ನು ಕ್ವಶನ್ ಮಾಡ್ದವನೇ ಅಲ್ಲ. ಈಗ ಬಂದಿರೋ ಸಮಸ್ಯೆ ಅದೇ ತಾನೆ. ಪ್ರತಿ ಸಲನು ನಾವು ನಿಮಗೆ ಪ್ರಶ್ನೆ ಮಾಡಿದ್ರೆ ಇವತ್ತು ನಮ್ಮನೆಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಾನು ನಿಮ್ಮ ಹತ್ರ ಮಾತಾಡಿಲ್ಲ. ಇನ್ನು ನೀನು ಯಾರ ಹತ್ರನೂ ಮಾತಾಡಕ್ಕಾಗಲ್ಲ. ನಿನ್ನ ದುರಹಂಕಾರಕ್ಕೆ, ನಿನ್ನ ಕೆಟ್ಟತನಕ್ಕೆ, ಇದಕ್ಕೆಲ್ಲ ಪಾಠ ಕಲಿಸೋ ಒಂದೇ ಜಾಗ ಜೈಲ್. ನೀನು ರಣಹದ್ದಿನ ವಂಶದವಳು, ಕಡೆವರೆಗೂ ತಪ್ಪಿಸ್ಕೊಳ್ಳೋ ಟ್ರೈ ಮಾಡ್ತಾನೆ, ಅದಕ್ಕಾನೆ ಹೋಗ್ತಿದ್ಯಾ? ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಳೋ ಯೋಚನೆ ತಾನೆ? ನೋಡು, ಒಂದು ವಿಷಯ ಹೇಳ್ತೀನಿ. ನನ್ನ ಹೆಸರು ನೀನು ಎಲ್ಲೇ ಹೇಳಿದ್ರು ಏನು ಸಹಾಯ ಆಗಲ್ಲ. ಆಗ್ಲ ಎಲ್ಲರಿಗೂ ನಿನ್ನ ಬಗ್ಗೆ ಇನ್ಫಾರ್ಮ್ ಮಾಡಿದ್ದೀನಿ. ನೀನು ನಮ್ಮ ಲಾಯರ್ ಹತ್ರ ಆಂಟಿಸಿಪೇಟ್ರಿ ಬೇಲಿಗೆ ಟ್ರೈ ಮಾಡಿದೀಯಾ ತಾನೆ? ಲಾಯರ್ ನಂಗೆ ಫೋನ್ ಮಾಡಿ ಹೇಳಿದ್ರು ನಿನಗೆ ಆಂಟಿಸಿಪೇಟ್ರಿ ಬೇಲ್, ಹಾಗಾಗಿ ನೀನು ಟ್ರೈ ಮಾಡೋದೇ ಬೇಸ್ಟ್. ಯಾಕೆಂದ್ರೆ ದೇವು ಸರೆಂಡರ್ ಆಗಿದ್ದಾರೆ, ನಿನಗೆಲ್ಲ ಬಾಗಿಲು ಮುಚ್ಚಿದೆ ಎಕ್ಸೆಪ್ಟ್ ಒನ್. ಅದ್ ಯಾವ್ದು ಚೆ? ನೀನ್ ಯಾವತ್ತೂ ನಾನು ತಪ್ಪು ಮಾಡೋದಿಲ್ಲ, ನೀನ್ ಹೇಳ್ದಾಗೆ ಕೇಳ್ಕೊಂಡಿರ್ತೀನಿ. ಪ್ರಾಮಿಸ್, ಇನ್ ಮುಂದೆ ಮಾನ್ಯತ ಕಂಪ್ಲೀಟ್ ಆಗಿ ಬದಲಾಗ್ತಾಳೆ. ಅದ್ ಯಾವ ಬಾಗ್ಲು ಅಂತ ಪ್ಲೀಸ್ ಹೇಳು ಜೆ. ಅದ್ ಯಾವ ಬಾಗ್ಲು ಅಲ್ಲ ಮಾನ್ಯತ, ಒಂದು ಎರಡು ಮೂರು ನಾಲ್ಕು ಐದು ಆರು ಜೈಲ್ ಬಾಗ್ಲು. ನೀನು ಪಾಲಕ್ತೆ ಸಜ್ಜನರಿಗೆ ಅರಮನೆ, ದುಜ್ಜನರಿಗೆ ಸೆರೆಮನೆ, ಇದೇ ಸತ್ಯ. ಸಾಧ್ಯ ಆದ್ರೆ ಹೋಗಿ ಸರೆಂಡರ್ ಆಗು. ನೀನ್ ಈಗ್ಲೇ ಹೋಗಿ ಸರೆಂಡರ್ ಆದ್ರೆ ಪೊಲೀಸರು ಇಲ್ಲಿ ಬರೋದು ತಪ್ಪತ್ತೆ. ಏನ್ ವೈಶಕ ಮೇಡಮ್, ಇವಾಗ ನಮ್ ಮಾವನ್ ಬಗ್ಗೆ ನಿಮಗೆ ಗೊತ್ತಾಯ್ತಾ? ಅವ್ರು ಎಷ್ಟು ಗ್ರೇಟ್ ಅಂತ ಗೊತ್ತಾಯ್ತಾ? ಅವ್ರ ವ್ಯಕ್ತಿತ್ವ ಎಷ್ಟು ಎತ್ತರಕ್ಕಿದೆ ಅಂದ್ರೆ ನಿನ್ ತಲೆ ಎತ್ತು ನೋಡಿದ್ರು ಕಾಣಲ್ಲ, ಅಷ್ಟು ಎತ್ತರಕ್ಕಿದೆ. ಯಾಕಮ್ಮ ಕಣ್ಣೀರ್ ಆಗ್ತಾ ಇದೀಯಾ? ಈಗೇನಾಯ್ತು? ಈ ಅನುಮಾನ ಅನ್ನೋದಿದೆಯಲ್ಲ, ಅದು ನಮ್ಮನ್ ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತ ಇರೋರನ್ನೆಲ್ಲ ಸುಟ್ಟು ಬಿಡತ್ತೆ. ಪ್ರಿನ್ಸರು ಕೂಡ ತಲೆ ತಗ್ಸೋಂಗ್ ಮಾಡ್ಬಿಡುತ್ತೆ. ನಿಮ್ಮಪ್ಪನ ಬಗ್ಗೆ ಅನುಮಾನ ಪಟ್ಟನಲ್ಲ ಅಂತ ತುಂಬಾ ಬೇಜಾರಾಗ್ತಿದೆ ಕಣೋ. ಎಲ್ಲ ಸರಿ ಹೋಗುತ್ತೆ ಅತ್ತೆಮ್ಮ, ಇವಾಗ ಮಾವ ಏನು ಅಂತ ನಿಮಗೆ ಅರ್ಥ ಆಯ್ತಲ್ವಾ? ಜೀವನದಲ್ಲಿ ಒಳ್ಳೆ ಪಾಠನ ಅತ್ಯಂತ ಕೆಟ್ಟ ಪರಿಸ್ಥಿತಿಲಿ ಕಲಿತೀವಿ. ಇವಾಗ ನಮಗಾಗಿದ್ದು ಅದೇ ಅತ್ತೆಮ್ಮ. ನಿಮಿಷ ಗಾಡಿ ನಿಲ್ಸಪ್ಪ. ರಮಚಾರಿ ಕೆಳಗಿಳಿ. ಏ ವಿಶಾಖ, ಕೆಳಗ್ ಬಾರ. ಇಲ್ಲಿ ಯಾಕೆ ಬಾರ ಹೇಳ್ತೀನಿ, ಕೆಳಗಡೆ ಬಾ. ಈ ಕಡೆ ಬಾರ ರಮಚಾರಿ. ರಮಚಾರಿ ನಿನ್ ಕೂತ್ಕೋ. ಸಮುದ್ರ ಮಥನದ ಸಮಯದಲ್ಲಿ ಹಾಲಾಹಲ ಹುಟ್ಟದ ಹಾಗೆ ಈ ಸ್ವರ್ಗ ಅನ್ನೋ ಭೂಮಿ ಮೇಲೆ ಬಿದ್ದಿರೋ ವಿಷ ನೀನು. ನೋಡೋ, ನಿನ್ ಬಗ್ಗೆ ನನಗೆ ಗೊತ್ತಾಗದೆ ನಾನು ನನ್ನ ಮನೆ ಕರ್ಕೊಂಡು ಬಂದೆ. ನನ್ನ ಅಪ್ಪ ಅಮ್ಮ, ಸಹೋದರರು, ತಂಗಿ ಇವ್ರನ್ನೆಲ್ಲ ನಿನ್ನ ಕಾರಣದಿಂದ ನಾನು ಬಲಿ ಕೊಟ್ಬಿಡ್ತಾ ಇದ್ದೆ. ನೋಡೋ, ಇಷ್ಟು ದಿವಸ ನಿನ್ ಜೊತೆ ಇದ್ದಿದ್ದೆ ದೊಡ್ಡ ಪಾಪ. ಈ ಪಾಪ ಕಳ್ಕೊಳ್ಳೋದಕ್ಕೆ ನಾನು ಗಂಗಾ ನದಿಲಿ ಅದೆಷ್ಟು ಸರಿ ಮುಳುಗಿ ಹೇಳಬೇಕೋ, ಎಷ್ಟು ಜಪ ಅನುಷ್ಠಾನ ಮಾಡಬೇಕು ನನಗೆ ಗೊತ್ತಿಲ್ಲ, ಆ ಭಗವಂತನಿಗೆ ಗೊತ್ತು. ನೋಡೋ, ಇವರೆಲ್ಲ ನಮ್ಮನೆಯವರು, ನಮ್ಮನೆಯವರು ಬಂದಿರೋ ಕಾರು ಇದು, ಇದರಲ್ಲಿ ಸಂಬಂಧ ಇಲ್ಲದೆ ಇರೋರು ಬರಬಾರ್ದು. ಅಂದ್ರೆ ನಾನು? ನೀನಿದ್ರೇನು ಸತ್ತರೇನು, ಭೂಮಿಗೆ ಭಾರ ಕೂಳಿ ದಂಡ. ಡ್ರೈವರ್ ಕಾರ್ ತೆಗೀರಿ, ನಡೀರಿ ಡ್ರೈವರ್.
ಕುಂಕುಮಕ್ಕೆ ಏನ್ರಿ ಬೆಲೆ ಹೇಳ್ರಿ? ನೀವು ಮಾಡ್ತಾ ಇರೋದ್ ನ್ಯಾಯನ? ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ, ಕ್ಷಮಿಸ್ಬೇಡ್ರಿ, ನನ್ನ ಕ್ಷಮಿಸ್ಬೇಡಿ ದಯವಿಟ್ಟು. ಮಾನ್ಯತಾ, ಇಲ್ಲಿ ಜೈಲ್ಗೆ ಹೋಗಿದ್ಯಾ? ನೀ ಹೋದ ತಕ್ಷಣ ಅಲ್ಲಿ ನನಗೆ ಮೆಸೇಜ್ ಬಂತು. ಏನು ಜೈಲಿನ ವಾತಾವರಣ ಹೇಗಿದೆ ಅಂತ ವಿಚಾರಿಸ್ಕೊಂಬರಕ್ಕೆ ಹೋಗಿದ್ಯಾ? ಹೇಗಿದ್ರು ನೀನು ಅಲ್ಲಿಗೆ ಹೋಗ್ಬೇಕಲ್ವಾ? ಇವಾಗ ನಾನು ಹೊಸ ಮನೆ ರೆಡಿ ಮಾಡುವಾಗ ವಾಸ್ತು ಹೇಗಿದೆ ಅಂತ ನೋಡ್ತೀವಲ್ಲ, ಅದೇ ತರ ನೀನಲ್ಲಿ ಹೋಗಿ ವಾಸ್ತು ಎಲ್ಲ ನೋಡ್ಕೊಂಡ್ ಬಂದ್ಯಾ? ಛೇ, ಯಾಕೆ ಹೀಗ್ ಮಾತಾಡ್ತಾ ಇದ್ಯಾ? ನನ್ನಿಂದ ತಪ್ಪಾಗಿದೆ. ನೀನ್ ತಪ್ಪು ಮಾಡಿದ್ದಿ, ಆದ್ರೆ ಕ್ಷಮೆ ಸಿಗೋಂತ ತಪ್ಪು ನೀನ್ ಮಾಡಿಲ್ಲ. ನೀನ್ ಮಾಡಿರೋದು ಮಹಾನ್ ತಪ್ಪು. ಪ್ರೀತಿಸೋರ್ನ ಬೇರೆ ಮಾಡಿದೆ ತಪ್ಪಲ್ಲ. ಒಂದ್ ತಾಯಿಯಾಗಿ ತನ್ನ ಮಕ್ಳು ಹೀಗೆ ಇರಬೇಕು ಅನ್ನೋದು, ಇಲ್ಲ ಹೀಗೆ ಬದುಕ್ಬೇಕು ಅನ್ನೋದು ಖಂಡಿತ ತಪ್ಪಲ್ಲ. ಆದ್ರೆ ನನ್ನ ಮಗಳು ಮದುವೆ ಆದ್ಮೇಲೆ ಅವಳನ್ನ ದೂರ ಮಾಡಕ್ಕೆ ಎಂತೆಂತ ಕೆಟ್ಟ ಕೆಲಸ ಮಾಡ್ಬಿಟ್ಟೆ ನೀನು. ಎಲ್ಲವನ್ನೂ ಕ್ಷಮಿಸಬಹುದಾಗಿತ್ತು ಮಾನ್ಯತಾ. ರಾಮಾಚಾರಿ ಬರ್ಲಿಗೆ ಅವನ ತಮ್ಮನನ್ನ ಮನೆ ಕಳಿಸಿದೆಯಲ್ಲ ನೀನು, ಒಬ್ಬ ತಾಯಿ ಮಾಡೋ ಕೆಲಸನ ಅದು. ಮಾಮ್, ಭಾವನ್ನೇ ಕೊಲ್ಲಕ್ ಪ್ರಯತ್ನ ಪಟ್ಟಿಯಂತೆ. ಇನ್ನು ನಿಂಗೆ ಇಷ್ಟ ಇಲ್ಲ ಅಂದ್ರೆ ಯಾರನ್ನ ಬೇಕಾದ್ರೂ ಸಾಯಿಸ್ಬಿಡ್ತೀಯಾ? ಸುಮ್ನಿರು ಚಿಟ್ಟು, ತಪ್ಪು ಆಗಿದೆ ನಿಜ, ನನ್ಗೆ ಅರ್ಥ ಆಗ್ತಾ ಇದೆ. ರಾಮಾಚಾರಿನ ನನ್ನ ಮಗಳಿಂದ ದೂರ ಮಾಡ್ಬೇಕು ಅಂತ ನಾನ್ ಪ್ರಯತ್ನ ಪಟ್ಟೆ, ಆದ್ರೆ ಈಗ ನಾನೇ ಎಲ್ರಿಂದ ದೂರ ಆಗ್ತಾ ಇದ್ದೇನೆ. ಕಾಲ ಮೀರ್ ಹೋದ್ಮೇಲೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದು ಏನೋ ಉಪಯೋಗ ಇಲ್ಲ ಮಾನ್ಯತ. ತಪ್ಪು ಮಾಡಿದ್ಯಾ? ಜೈಲು ಒಂದು ಪಾಠ ಶಾಲೆ, ತಪ್ಪು ಮಾಡೋರ್ಗೆ ಪಾಠ ಹೇಳ್ಕೊಡೋ ಶಾಲೆ. ಅಲ್ಲಿ ಹೋಗಿ ನೋಡ್ತೀವಲ್ಲ ಮಾನ್ಯತ, ಎಷ್ಟೋ ಜನ ತನ್ನ ಮಕ್ಕಳ ಜೀವನ ಚೆನ್ನಾಗಿಲ್ಲ ಅಂತ ತಪ್ಪು ಮಾಡಿ ಜೈಲ್ಗೆ ಹೋಗ್ತಾರೆ. ಆದ್ರೆ ನೀನು ನಿನ್ನ ಮಗಳ ಜೀವನನ ಹಾಳು ಮಾಡ್ಲಿ ಅಂತ ಪ್ಲಾನ್ ಮಾಡಿ ಜೈಲ್ಗೆ ಹೋಗ್ತಿದ್ಯಾ? ಅಲ್ಲಿಗೆ ಹೋದ್ಮೇಲೆ ಯಾರು ಬದಲಾಗು? ಜಗತ್ತಲ್ಲಿರೋರ್ಗೆಲ್ಲ ನಿನ್ನಂತವರು ತಪ್ಪು ಮಾಡಿ ಸಿಕ್ಕಾಕೋತಾರೆ ಅಂತ ಗೊತ್ತಾಗ್ಬೇಕು. ಹಾಗಾದ್ರೆ ನನ್ನನ್ನ ಕಾಪಾಡೋದಕ್ಕೆ ನೀನೇನು ಮಾಡೋದೇ ಇಲ್ವಾ? ಕಾಪಾಡೋ ಅಂತ ತಪ್ಪು ನೀನ್ ಮಾಡಿಲ್ಲ. ಸಾವಿರ ಒಳ್ಳೆ ಕೆಲಸ ಮಾಡಿ ಒಂದು ತಪ್ಪು ಕೆಲಸ ಮಾಡಿದ್ರೆ ಜನ ಅದನ್ನ ಪಿನ್ ಪಾಯಿಂಟ್ ಮಾಡಿ ತೋರಿಸ್ತಾರೆ. ನಿನಗೆ ಅರ್ಥ ಆಗ್ಬೇಕು ಎಂತ ತಪ್ಪುಗಳನ್ನ ನೀನ್ ಮಾಡಿದ್ಯಾ ಅಂತ. ಕಾಪಾಡಿ ಅಂತ ಕೇಳೋ ಯೋಗ್ಯತೆ ನಿನಗಿಲ್ಲ. ಪಾಪಿಗಳು ಮಧ್ಯ ರೋಡೆಲ್ಲ ಇಳಿಸ್ಬಿಟ್ಟು ಹೋಗ್ಬಿಟ್ರು, ಖರ್ಚಿಗೆ ಒಂದ್ ರೂಪಾಯಿ ಕಾಸು ಕೊಡ್ಲಿಲ್ಲ. ಇಷ್ಟು ದೂರ ನಡ್ಕೊಂಡ್ ಬಂದೆ, ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇದೆ. ಚಿಗ್ ನೋಡಿದೆ, ಕುಡಿಯಕ್ ಒಂದ್ನೇ ನೀರು ಇಲ್ಲ. ಎಲ್ಲ ನನ್ ಕರ್ಮ. ದೇವಮ್ಮ ಮಗಳ ತಂದೆ ನಾರಾಯಣ ಆಚಾರ ಅನ್ಕೊಂಡ್ ಹೋದ್ರೆ ಅವಳಪ್ಪ ನಮ್ ಮಾವ ವೇಣುಗೋಪಾಲ್. ಏನಾಗ್ತಾ ಇದೆ ಇಲ್ಲಿ ಒಂದು ಅರ್ಥ ಆಗ್ತಾ ಇಲ್ಲ. ಅಲ್ಲ, ಈಗ ಯಾವ ಮುಖ ಇಟ್ಕೊಂಡು ಆ ಮನೆಗ್ ವಾಪಸ್ ಹೋಗ್ಲಿ? ಶೋ ದೇವ್ರೆ, ಒಂದು ತೋರ್ಸ್ತಾನೆ ಇಲ್ಲ. ನಾನೇನು ಅನ್ಕೊಂಡ್